ಆದರೆ 13-14ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಎಷ್ಟಿತ್ತು ಅಂತ ಗೊತ್ತಾ? ಹಾ ನೋಡಿ ಎಷ್ಟಿತ್ತು ಹೇಳಿ. 16,36,000 ಕೋಟಿ ಇತ್ತು ಕೇಂದ್ರ ಸರ್ಕಾರದ ಬಜೆಟ್ಟು. 16,36,000 ಕೋಟಿ. ಈಗ 21-22ಕ್ಕೆ ಎಷ್ಟು ಗೊತ್ತಾ ಬಜೆಟ್ಟು ಎಷ್ಟು ಹೇಳಿ ನೋಡೋಣ. 34,76,000 ಕೋಟಿ. ಇನ್ ದಿ ಇಯರ್ 13-14 ಬಜೆಟ್ ವಾಸ್ 16,00,000 ಕೋಟಿ. ಈಗ ಎಷ್ಟಾಗಿದೆ? ಡಬಲ್ಗಿಂತ ಜಾಸ್ತಿ ಆಯಿತು. 34,86,000 ಕೋಟಿ. ಇಷ್ಟು ಬಜೆಟ್ ಜಾಸ್ತಿ ಆಗಿದೆ ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ. ನಾನು ಅದಾದ್ಮೇಲೆ ಹೇಳ್ತೀನಿ ನಿಮಗೆ ಪರಿಹಾರ ಎಷ್ಟು ಬರ್ತಾ ಇದೆ, ಆಮೇಲೆ ಈಗ ಎಷ್ಟು ಬರ್ತಾ ಇದೆ, ಹಿಂದೆ ಎಷ್ಟು ಕೊಟ್ಟಿದ್ರು, ಈಗ ಎಷ್ಟು ಕೊಟ್ಟಿದ್ದಾರೆ, ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಎಷ್ಟು ದುಡ್ಡು ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ ಅಂತ ಎಲ್ಲ ಹೇಳೋಣ. ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ನಮ್ಮ ರಾಜ್ಯದಿಂದ, ಹಿಂದೆ ಎಷ್ಟು ಕಲೆಕ್ಟ್ ಆಯ್ತಿತ್ತು ಅವೆಲ್ಲ ಹೇಳೋಣ. ಎಲ್ಲ ನಿಮಗೆ ಅದಕ್ಕೆಲ್ಲ ಉತ್ತರ ಕೊಡಿ. ನೀವು 4,000-5,000 ಕೋಟಿ ಕಲೆಕ್ಟ್ ಆಯ್ತಿತ್ತು ಪೆಟ್ರೋಲ್ ಡೀಸೆಲ್ ಇಂದ. ಇವತ್ತು ಈ 2020-21ರಲ್ಲಿ 36,000 ಕೋಟಿ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಆಗಿದೆ ಕರ್ನಾಟಕ ಒಂದರಿಂದಲೇ. 4,000-5,000 ಕೋಟಿ ಕಲೆಕ್ಟ್ ಆಯ್ತಿತ್ತು ಮೊದಲು, ಈಗ ಕರ್ನಾಟಕ ಒಂದರಿಂದಲೇ ಕೇಂದ್ರ ಸರ್ಕಾರಕ್ಕೆ 36,000 ಕೋಟಿ ರೂಪಾಯಿ ಎಕ್ಸೈಸ್ ಡ್ಯೂಟಿಯಿಂದ ಕಲೆಕ್ಟ್ ಆಗಿದೆ ಬರೀ ಪೆಟ್ರೋಲ್ ಡೀಸೆಲ್ ಮೇಲೆ. ಅದರಿಂದ ಇವೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀನಿ ನಾನು. ಅಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಕನ್ವಿನ್ಸ್ ಆಗಿಲ್ಲ ಅಂತ ಸ್ಪೀಕರ್ ಅವರು, ನೀವು ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಒನ್ ಅವರ್ ಮಾತಾಡಿದ್ದೀರಾ, ಒನ್ ಅವರ್ ಮೇಲೆ ಬೇಡ ಅಂತಲ್ಲ. ಅಲ್ಲ ಸರ್ ಕನ್ವಿನ್ಸ್ ಆಗಿದಾರೋ ಇಲ್ಲ ಕೇಳಿ. ಕನ್ವಿನ್ಸ್ ಆಗಿ ಕನ್ವಿನ್ಸ್ ಈಸ್ ಕನ್ವಿನ್ಸ್ಡ್. ನಾನು ಆ ಪ್ರಸ್ತಾವ ಕೊಟ್ಟಾಗಲೆ ಕನ್ವಿನ್ಸ್ ಆಗ್ಬಿಟ್ಟಿದ್ದಾರೆ. ನಾಳೆ ಮುಂದುವರ್ಸೋಣ, ನಾಳೆ ಚರ್ಚೆ ನಾಳೆ ಮಾಡೋಣ. ನಾಳೆ ಮುಂದುವರ್ಸೋಣ. ಈಗ 69 ಕನ್ವರ್ಟ್ ಮಾಡ್ತೀರಾ? ಅದು 69 ಕನ್ವರ್ಟ್ ಮಾಡಿ ನಾಳೆ ಚರ್ಚೆಗೆ. ಓಕೆ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಈಗ ಯಾಕೆಂದ್ರೆ ನೀವು ಇನ್ನೇನು ಹೇಳಂಗಿಲ್ಲ, ನಾನು ಇನ್ನೇನು ಹೇಳಂಗಿಲ್ಲ, ಇದನ್ನೇ ಹೇಳಬೇಕು ಇಬ್ರು. ಹೌದು, ನಮಗೂ ಅವ್ರಿಗೂ ಸ್ವಲ್ಪ ಮ್ಯಾಚ್ ಮಿಕ್ಸಿಂಗ್ ಇದೆ. ಸ್ಪೀಕರ್ ಅವರು ನಿಮ್ ಪರವಾಗಿ ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ ನೋಡಿ. ಈಗ